ನಾನು ಹರ್ಷಿತಾ ಕರ್ವಪ್ಲಸ್ ಚಾನೆಲ್ಗೆ ಸ್ವಾಗತ. ಶಾಸಕರಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಶಾಸಕಿ ಶ್ರೀಮತಿ ರೂಪಾಲಿ ಸಂತೋಷ್ ನಾಯ್ಕ್ ರವರಿಂದ ಕಾರವಾರ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿ ಚಾಲನೆ ನೀಡಲಾಯಿತು. ಇಂದು ಒಂದೇ ದಿನದಲ್ಲಿ ಒಟ್ಟು ಸುಮಾರು 9 ಕೋಟಿಯಷ್ಟು ಅನುದಾನವನ್ನು ಮಾನ್ಯ ಶಾಸಕರು ಕಾರವಾರದ ಗ್ರಾಮೀಣಾಭಿವೃದ್ಧಿಯ ನಿರ್ಮಾಣ ಕಾಮಗಾರಿಗಳ ನಿಮಿತ್ತ ಅನುದಾನ ಬಿಡುಗಡೆ ಮಾಡಿದ್ದು ಎಲ್ಲರನ್ನು ಹುಬ್ಬೇರಿಸುವಂತೆ ಮಾಡಿದ್ದು ಕಾರವಾರ ಗ್ರಾಮೀಣ ಭಾಗದ ಜನರ ಸಂತಸಕ್ಕೆ ಕಾರಣವಾಗಿದೆ. ಕಾರವಾರ ತಾಲೂಕಿನ ಅಸ್ನೋಟಿ ಹಣಕೋಣ ಘಾಟ್ಸಾಯಿ ಚೆಂಡಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಭಾಗಗಳಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ರವರು ಸ್ವತಃ ಹಾಜರಿದ್ದು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡುವ ಮೂಲಕ ಇಂದಿನ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕಿಯ ಜೊತೆಗೆ ನೂತನ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಗಣಪತಿ ಉಳಿವೇಕರ್, ಗ್ರಾಮೀಣ ಅಧ್ಯಕ್ಷರಾದ ಶ್ರೀ ಸುಭಾಷ ಗುನುಗಿ ಸೇರಿದಂತೆ ಕಾರವಾರದ ಆಯಾಯ ಗ್ರಾಮೀಣ ಭಾಗದ ಬಿಜೆಪಿ ಪದಾಧಿಕಾರಿಗಳು, ಹಿರಿಯರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದು ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜನಾ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಟ್ಟರು. ಅದು ಲೇಟ್ ಆಗಿದೆ, ತೊಂದರೆ ಇಲ್ಲ. ಇದು ಫೆಬ್ರವರಿ 13 ಚಂದ ಹತ್ರ ತಮ್ಗೆ ಜತ್ತಿತ್ಲೆ ಮೆಟ್ರೋಲ್ ಆಡು ಹಂಗ ದೋನ್ ರೋಡಾಡ್ ಬೇಡ ದೋನ್ ಅಸಲ ಅದರ ते काम जाऊ दिना जो म्हण मुखार म्हणार लोक अशेच भोव मारते रपान सवते रप म्हण घेर हे इंटेन्शन लोकांनी केले तशें म्हण आमी पुरा चेंज केला आसा. आत मुखार सगळें बरें जातलें आनी हेमी बी ते टायमार तुमकां दितले. रस्त्याचे भूमी पुजने खातीर जे आमकां जाय आशिल्ले कारभारा खातीर जे श्री श्याम नायक हांकां बी स्वागत करता. कितें गंदलां जाता नंदोमानी सुरेंद्रान हंग थांबोन घेवन सांगले आमकां हे गांवांत तुमी असोटी कित कंदेला जाता कश्ट हो रोड कन दिया मॅडम पयलेच्यान तुमगे लोक बी हांगा आसात म्हण सांगले. मागीर हांव सांगले तेका हांव ल्हानपणीच्यान हांगा आमगेले आतेल घरा येत आसले आनी हांगा आमी मार्के पुनवेचे दिवस हांगा ती जात्रा जाता ल्हानपणीच्यान आमगेले आते घरा सगळे रावून ती जात्रा करून वयता आसले आनी हे देवाक बी आमी खूब मानतात म्हण घेवन सांगले तेका आनी तो तेन्नाच्यो रोड आनी हो एरिया कशें आसा तशेंच आसा. खूब बेजार दिसता सांगच्याक आमकां कित्याक काय म्हणल्यार खूब आमकां त्रास जाता आसले हे रोडान आमकां येवच जाल्यार बी. टेम्पो पलटी स्थळದಲ್ಲೇ ಓರ್ವ ಯುವತಿ ಸಾವು ಹೊನ್ನಾವರ. ಟೆಂಪೋವೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಸ್ಥಳದಲ್ಲೇ ಓರ್ವ ಯುವತಿ ಮೃತಪಟ್ಟ ಘಟನೆ ಹೊನ್ನಾವರ ತಾಲೂಕಿನ ಮಾಗೋಡ ಗ್ರಾಮದ ಕುಟ್ಟೋಡಿ ಕ್ರಾಸ್ ಬಳಿ ನಡೆದಿದೆ. ಇಡಗುಂಜಿ ನಗರ ಬಸ್ತಿಕೇರಿ ರಸ್ತೆಯ ಮೂಲಕ ಸಂಶಯ ಕಡೆಗೆ ಅತಿವೇಗ ಹಾಗೂ ಅಜಾರುಕತೆಯಿಂದ ಟೆಂಪೋವನ್ನು ಚಲಾಯಿಸಿಕೊಂಡು ಬಂದ ವೇಳೆ ನಿಯಂತ್ರಣ ತಪ್ಪಿ ಟೆಂಪೋ ಪಲ್ಟಿಯಾಗಿದೆ ಎನ್ನಲಾಗಿದೆ. ಈ ವೇಳೆ ಕಾಲೇಜು ವ್ಯಾಸಂಗ ಮಾಡುತ್ತಿದ್ದ ಪ್ರಿನ್ಸಿಟಾ ಫ್ರಾನ್ಸಿಸ್ ಮಿರಾಂಡಾ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಪಿಯದಾದ ಲೋಪಿಸ್, ರೇಕಲ್ ಮಿರಾಂಡಾ, ಕೇರಾ ಮಿರಾಂಡಾ, ರೇಖಾ ಮಾರಿಯೋ ಮಿರಾಂಡಾ, ಲೆನ್ಸಿಟಾ ಮಿರಾಂಡಾ, ಪಿಲೋಮಿನಾ ಮಿರಾಂಡಾ ಇವರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.